ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಮ್ನೆ ಇರಿ ನೋಡಪ್ಪ, ಬಿಡುಪ್ಪ, ಸಮುದ್ರ ಅನ್ನೋರು ಈ ಕಡೆ ವಾರ್ಡ್ ಅಲ್ಲೇ ಇದಾರಲ್ಲ, ಹೋಗಿ ಹಿಂಗ್ ಬಂದ್ಬಿಡ್ತೀನಿ ದಯವಿಟ್ಟಪ್ಪ. ಯಾರು ಸಮುದ್ರ ಅನ್ನೋರ ತಮಾಷೆ ಮಾಡ್ತಾ ಇದ್ರೆ, ನಮ್ಮ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ದಡ್ಡ ಅಲ್ಲಮ್ಮ. ಓಡಮ್ಮ. ಯಾಕಪ್ಪ, ನಾವೇನ್ ತಪ್ಪು ಮಾಡಿದ್ವಿ? ಮತ್ತಿನ್ನೇನಮ್ಮ, ಸಮುದ್ರ ಅನ್ನೋರು ಸುತ್ತೋಗಿದ್ದಾರೆ, ಅವ್ರು ನೋಡ್ತೀನಿ ಅಂದ್ರೆ ರೇಗಲ್ವಾ? ನಾನು ನಿಮ್ಮಲ್ಲೊಬ್ಬ, ಇದು ನನ್ನ ನಂಬರ್. ಯಾವುದೇ ಸಮಸ್ಯೆ ಇರಲಿ, ಏನೇ ವಿಷಯ ಇರಲಿ, ನನಗೊಂದು ಫೋನ್ ಮಾಡಿ ಸಾಕು. ಅಭಿಮಾನಿಗಳ ಸಂಘಕ್ಕೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಿನ್ ಮುಖಕ್ಕೆ ಅಭಿಮಾನ ಸಂಘ. ಅಭಿಮಾನಿಗಳ ಸಂಘ ಇದ್ದಿದ್ರ ಏನ ಮಾಡ್ತಿದ್ರು ಅಂತ ಹೇಳಕ್ ಬಂದೆ. ಬಿಡ್ತೀಯಲ್ಲ ಒಳಗೆ. ಏ ಮಿಂಟ್ಲು ಹೋಗೋ. ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಅವ್ರೇ ನನ್ನ ಪ್ರಪಂಚ, ಅವ್ರೇ ನನ್ನ ಪ್ರಾಣ. ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಕಳ್ಸ್ಕೊಡಿ, ನಾನು ಅವ್ರನ್ನ ನೋಡ್ಬೇಕು ಪ್ಲೀಸ್ ಮೇಡಮ್. ಇಲ್ಲಮ್ಮ ಆಗಲ್ಲ, ಹಾಗೆಲ್ಲ ಕಳ್ಸೋದಿಕ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳ್ಬೇಡಿ ಮೇಡಮ್. ಇಲ್ಲ ಅಂತ ಹೇಳ್ಬೇಡಿ ಮೇಡಮ್. ನಾನು ನೋಡ್ಬೇಕು, ನನ್ನ ಸಮುದ್ರ ಸರ್ನ ನೋಡ್ಬೇಕು. ಒಂದೇ ಒಂದು ಅವಕಾಶ ಮಾಡ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್.
ಇದ್ನಾ. ಐ ಲವ್ ಯು ಸಮುದ್ರ ಸರ್. ಸಮುದ್ರ ಸರ್ ನನ್ನ ಬಿಟ್ಟು ಹೋಗಿರಲ್ಲ, ಅವ್ರಿಗೇನು ಆಗಿರಲ್ಲ. ಮಂಜುನಾಥ್ ಸ್ವಾಮಿ, ಅವ್ರಿಗೇನು ಆಗಿಲ್ಲ. ನಾನು ಅವ್ರನ್ನ ನೋಡ್ಬೇಕು. ನಾನೇನ್ ಮಾಡ್ಲಿ, ನಾನು ಅವ್ರನ್ನ ನೋಡ್ಬೇಕು. ನೀ ಬೆಂಗಳೂರು ದಾನಪ್ಪನ್ ನೋಡಿರ್ತೀಯ, ಮಂಗಳೂರು ದಾನಪ್ಪನ್ ನೋಡಿರ್ತೀಯ, ಹುಬ್ಬಳ್ಳಿ ದಾನಪ್ಪನ್ ನೋಡಿರ್ತೀಯ, ಈ ಊರ್ ದಾನಪ್ಪನ್ ನೋಡ್ರಾಗಲಕ್ಕನ, ಇವನು ಸ್ಪೆಷಲ್. ಎಲ್ಲ ಊರ್ ದಾನಪ್ಪಗಳು ಸೌಗಾರದಲ್ಲಿ ಮಲಗಿದಾರೆ, ನೀನ್ ಯಾವ ಲೆಕ್ಕ ನಡೆಯೋ? ನನಗ ನಡೆಯುತ್ತಿಲ್ಲೇ ಬಾಮಟ್ಯಾ, ಗುಪ್ಪೆ ಬಿಡ್ತೀನಿ ನೋಡ. ನನಗ ಹೋಗಂತಿ ನಡಿ. ಏನ್ರಿ ಇದು, ಹಾಸ್ಪಿಟಲ್ ಸ್ಮಶಾನ ಅದ, ಒಳ್ಳೆ ಹೆಣನ್ ಮುಂದೆ ಅಳೋದಾರ ಅಳ್ತಿದಾರೆ. ಇಂಥ ನಾನ್ ಸೆನ್ಸ್ ಅಲ್ಲಿ ಯಾಕ್ರಿ ಎಂಟರ್ಟೈನ್ ಮಾಡ್ತೀರಾ? ಕಳಿಸ್ರಿ ಆಚೆಗೆ. ಇದು ಸಾಮಾನ್ಯ ಪ್ರಾಣಿ ಅಲ್ಲ, ಬಯಲು ಸೀಮೆಯ ಸಿಂಹ. ಏ ಆರಡಿ ಕಟೌಟು, ನಿನ್ನ ನಮ್ಮ ಮೂರಡಿ ಜಾಗದಾಗ ಹೂತ ಹಾಕ್ಬಿಡ್ತೀನಿ ಸುಮ್ಮನೆ ಬಿಡದಲ್ಲಿ. ಐಕ್ಯ ನಿನಗೆ ಅಮಾಸಿ ಪಾಳೆ ಹೋಗ್ಲಿ ಬಿಡ್ರಿ ಅತ್ತಿಯವ್ರ, ಯಾಕೆ ಕಳಕ್ ಹೋಗ್ತೀರಿ? ತುಂಬ ಕುಂದ್ರಿ. ಏನಿಲ್ಲ, ಇನ್ನೇನು ಇಲ್ಲ, ನಮ್ಮ ಎಲ್ಲ ಕನಸುಗಳು ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ದೇವ್ರು ನಮ್ ಯಾವ ಕನಸುಗಳನ್ನು ಬಾಳೋಕೆ ಬಿಡ್ಲಿಲ್ಲ. ಪಾಪಿಗಳು ಆ ದೇವ್ರು ಬಡವ್ರನ್ನ ಶೋಷಣೆ ಮಾಡಕ್ಕೆ ಅಂತಾನೆ ಹುಟ್ಟಿಸಿರ್ತಾನೆ ಅನ್ಸುತ್ತೆ. ಅವ್ರ ಯಾವ ಆಸೆಗಳು ನೆರವೇರದೆ ಇದ್ದಂಗೆ ಮುಂದೆ ನಿಂತು ನೋಡ್ಕೊತಾನೆ. ಅದಕ್ಕೆ ನಮ್ ಯಾವ ಆಸೆನೂ ನೆರವೇರಿಲ್ಲ. ಅತ್ತೆಯವ್ರ ಅಳಾಕ್ ಹೋಗ್ಬೇಡ್ರಿ, ಸಾವು ಯಾರಿಗೂ ಹೇಳಿ ಬರೋದಿಲ್ಲ. ಕರೀಲಾರ್ದ ಬರುವಂತ ಜಾಗ ಅಂದ್ರೆ ಅದೊಂದ. ಅಳಾಕ್ ಹೋಗ್ಬೇಡ್ರಿ, ಸಮುದ್ರ ನನ್ನ ಶತ್ರು ಅಂತ ನಂಗೆ ಹೇಳಕತ್ತಿಲ್ಲ. ಹೋಗ್ಲಿ ಬಿಡ್ರಿ, ಹೋದವರೆಲ್ಲ ಒಳ್ಳೆಯವರು, ನಮಗೆ ಚಲೋ ಆಗ್ಲಿ ಅಂತ ಹರಸೋರು. ಈ ಜಗತ್ತೈತಲ್ರಿ, ಎಂತ ಪಾಪಿನಾದ್ರೂ ಇಟ್ಕೋತೈತ್ರಿ, ಆದ್ರೆ ಆಯುಷ್ಯ ಮುಗಿದ ಹೋದ್ಮೇಲ ಒಂದು ಸೆಕೆಂಡು ಇಟ್ಕೊಳ್ಳೋದಿಲ್ಲ, ಹಂಗ ಕರ್ಕೊಂಡ್ಬಿಡ್ತೈತಿ. ಪಾಪ ಆ ಸಮುದ್ರನ ಆಯುಷ್ಯ ಮುಗಿದಿತ್ತು ಅನ್ನಿಸ್ತತಿ, ಎಳ್ಕೊಂಡು ಹೋಗ್ಬಿಡ್ತು. ಆದ್ರ ಬೇಕನೇ ಅದನಲ್ಲ, ಹೋಗೋದು ಹೋದ. ನನ್ನಾಕಿ ನನ್ನ ನೇತ್ರಾವತಿ ಮ್ಯಾಲಿದ್ದ ವಿಷದ ಅಪತಿನ ವಾಪಸ್ ತೆಗಿಸುವ ಅಂತ ಇಲ್ಲ, ಹಂಗ ಹೋಗಿಬಿಟ್ಟ. ಇನ್ನಾಕಿನ ಯಾರು ಮದುವೆ ಆಗ್ತಾರೆ? ನಿಮ್ಮ ದೊಡ್ಡ ಮಗಳು ಮೂಕಿ ಸೈಲೆಂಟ್ ಮಾಡು, ಅಕ್ಕಿನ ಯಾರು ಮದುವೆ ಆಗ್ತಾರ? ದೇವ್ರ ಎಂತ ಕೆಲಸ ಮಾಡಿಬಿಟ್ಟಪ್ಪ, ನೀ ಜವಾಬ್ದಾರಿನ ಈ ಕೊಡಗೈ ದಾನಪ್ಪನ ಮೇಲೆ ಬಿಟ್ಬಿಟ್ಟ. ಇನ್ನೆಲ್ಲ ನಾನ ನೋಡ್ಕೋಬೇಕಲ್ಲ. ಇವ್ರು ಇಷ್ಟು ದಿನ ಸಮುದ್ರ ನಂಬ್ಕೊಂಡಿದ್ರು, ಇನ್ನ ಸಿಗಲಿ ಕಳೆದ. ಇವ್ರ ಕಂಡೀಷನು ಪರಿಸ್ಥಿತಿ ನೋಡಿದ್ರ ನನಗೆ ಯಾವಾಗ ಬೇಕಾದ್ರೂ ಕಂಕಣ ಭಾಗ್ಯ ಕೂಡಿ ಬರಬಹುದು. ಮನುಜ ನೀನು ಯಾಕೆ ಕ್ರೂರ? ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಕಳ್ಸ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ಏನಾದ್ರೂ ಹೇಳಿ ಪ್ಲೀಸ್, ನಾನು ಅವ್ರನ್ನ ನೋಡ್ಬೇಕು. ಮೇಡಮ್ ಮೇಡಮ್
ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್, ನನ್ನ ಕಳ್ಸ್ಕೊಡಿ. ನೋಡಮ್ಮ, ನೀನೇನೇ ಹೇಳಿದ್ರು ನಿನ್ನ ಬಿಡೋ ಅಧಿಕಾರ ನನಗಿಲ್ಲಮ್ಮ. ನಾನು ಈ ವಿಷಯನೇ ನಿನಗೆ ಹೇಳೋ ಆಗಿಲ್ಲ, ಏನೋ ಮಾನವೀಯತೆಯಿಂದ ಹೇಳ್ತಿದ್ದೀನಿ ಅಷ್ಟೇ. ಮೇಡಮ್ ಮೇಡಮ್, ನಂಗೆ ಒಂದೇ ಒಂದ್ಸತಿ ಸಮುದ್ರ ಸರ ನೋಡೋ ಅವಕಾಶ ಮಾಡಿಕೊಡಿ. ನಿಮ್ಗೆ ಯಾವ್ದು ಅಂದ್ರೇನೂ ಆಗಲ್ಲ ಮೇಡಮ್, ಒಂದೇ ಒಂದ್ಸತಿ ಮೇಡಮ್, ದಯವಿಟ್ಟು ಮೇಡಮ್, ಪ್ಲೀಸ್ ಮೇಡಮ್. ನೋಡೋಣ ಇರು, ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಬೇಗ ಮೇಡಮ್. ಸಮುದ್ರ ಸರ್, ಸಮುದ್ರ ಸರ್, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನಂಗೆ ಗೊತ್ತು ನನ್ಗೇನು ಆಗಿರಲ್ಲ, ನನ್ನ ಬಿಟ್ಟು ಹೋಗ್ಬೇಡಿ ಸರ್. ಅಯ್ಯೋ, ನಾನು ನೋಡಬೇಕು, ನನ್ನ ಸಮುದ್ರ ಸರ್ನ ನೋಡಬೇಕು. ನಾನೇ ವಿಷ ಕೊಟ್ಬಿಟ್ಟೆ ಅವರಿಗೆ. ಪಾಪಿ 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 ನಾನು. ಒಂದೇ ಒಂದ್ಸತಿ ನಾನು ನೋಡ್ಬಿಟ್ರೆ ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊತೇನೆ, ಅವಾಗವ್ರು ಬೇಗ ಗುಣ ಆಗ್ತಾರೆ. ಪ್ಲೀಸ್ ಸರ್, ನನ್ನ ಬಿಟ್ಟು ಹೋಗ್ಬೇಡಿ. ಐ ಲವ್ ಯು ನೇತ್ರಾವತಿ. ಸಮುದ್ರನವರು ಸುತ್ತೋಗಿದ್ದಾರೆ, ಅವ್ರು ನೋಡ್ತೀನಿ ಅಂದ್ರೆ ಹೇಗಲ್ವಾ? ಸಮುದ್ರನವರು ಸುತ್ತೋಗಿದ್ದಾರೆ, ಅವ್ರು ನೋಡ್ತೀನಿ ಅಂದ್ರೆ ಹೇಗಲ್ವಾ? ಸಮುದ್ರನವರು ಸುತ್ತೋಗಿದ್ದಾರೆ, ಅವ್ರು ನೋಡ್ತೀನಿ ಅಂದ್ರೆ ಹೇಗಲ್ವಾ? ಸಮುದ್ರನವರು ಸುತ್ತೋಗಿದ್ದಾರೆ, ಅವ್ರು ನೋಡ್ತೀನಿ ಅಂದ್ರೆ ಹೇಗಲ್ವಾ?
ರೂಪ ತಾಳೆ ಬಿಟ್ಟಾಳ. ಇಂಥ ಹೊತ್ನಾಗ ನಾನು ಭಾಳ ಹುಷಾರಾಗಿರ್ಬೇಕು. ಕಬ್ಬಣ ಕಾದಾಗ ಬಡ್ದು ಬಿಡಬೇಕು, ಹಾಲು ಬಿಸಿ ಇದ್ದಾಗ ಕುಡಿದು ಬಿಡಬೇಕು, ಕೋಳಿ ಅನ್ನುವಾಗ ಕೊಯ್ದು ಬಿಡಬೇಕು, ಕುರಿ ಅನ್ನುವಾಗ ಕೊಚ್ಚಿ ಬಿಡಬೇಕು. ಬಿಡಬಾರ್ದು. ಇದ ಹೊತ್ತನ್ನ ಉಪಯೋಗ ಮಾಡಿಕೊಂಡು ತಾಳಿ ಕಟ್ಟಿ ಬಿಡ್ತೀನಿ. ಯಪ್ಪ, ಇನ್ನು ಸ್ವಲ್ಪ ಹೊತ್ತು ಒಳಗಿದ್ದಿದ್ರ ದಸರಾ ಎಫೆಕ್ಟ್ ನ ಮತ್ತೊಮ್ಮೆ ನೋಡ್ಬೇಕಾಗ್ತಿತ್ತು. ಆವತ್ತು ಈ ಕೈ ಸೊಟ್ಟಾಗಿತ್ತು. ಇವತ್ತೇನಾದ್ರೂ ನರ್ಮದನ ಕೈ ಸಿಕ್ಕಿದ್ರ ನನ್ನ ಕೈನ ಕತ್ತರಿಸಿ ಒಗೆದು ಬಿಡ್ತಿದ್ಲು. ಅಲ್ಲ, ಈ ಹೆಂಗಸರು ಯಾವಾಗ ಸೈಲೆಂಟ್ ಆಗಿರ್ತಾರ, ಯಾವಾಗ ವೈಲೆಂಟ್ ಆಗ್ತಾರಂತ ಒಂದೂ ಗೊತ್ತಾಗಿಲ್ಲ. ಎಷ್ಟಕ್ಕೋ ಇವರೆಲ್ಲ ಹಿಂಗ ಆಡ್ಲಿಕ್ಕೆ ಕಾರಣ ಯಾರು? ವಾನ್ ಆ್ಯಂಡ್ ಓನ್ಲಿ ಕೊಡುಗೈ ದಾಡಪ್ಪ. ಇಷ್ಟೆಲ್ಲ ಡೆವಲಪ್ ಆಗಕತ್ತೈತಿ, ನಮ್ಮ ಪಾರ್ಟ್ನರ್ದು ಇನ್ನೂ ಯಾಕೆ ಫೋನ್ ಬಂದಿಲ್ಲ? ಇದು ನೋಡಪ್ಪ ಟೈಮಿಂಗ್ ಅಂದ್ರ. ಹಲೋ ದಾನಪ್ಪನವರೇ, ನಾನು ಲಲಿತಾ. ನಾ ನಿಮ್ಮನ್ನ ನೆನೆಸ್ಕೊಳಕತ್ತಿದ್ದೆ ನೋಡ್ರಿ, ನೀವು ನನ್ನನ್ನ ನೆನೆಸ್ಕೊಂಡು ಕರೆಕ್ಟ್ ಟೈಮಿಗೆ ಫೋನ್ ಮಾಡಿರಿ ನೋಡ್ರಿ. ನಮ್ ಇಬ್ಬರದು ಕೆಮಿಸ್ಟ್ರಿ ಬಹಳ ಚಂದ ವರ್ಕ್ಔಟ್ ಆಗಕತ್ತೈತಿ. ಏನು ಕೆಮಿಸ್ಟ್ರಿನಾ? ಕೆಮಿಸ್ಟ್ರಿ ಅಲ್ಲ ದಾನಪ್ಪನವ್ರೆ, ಅದು ಅಂಡರ್ಸ್ಟ್ಯಾಂಡಿಂಗ್. ಕೆಮಿಸ್ಟ್ರಿನೋ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದಾದ್ರೇನ್ರಿ, ಎರಡು ಇಬ್ಬರು ಮಧ್ಯೆ ನಡೆಯುವಂತದ್ದು ಹೌದಿಲ್ರಿ? ನಾನು ಹೇಳ್ದಾಗೆ ಮಾಡಿದ್ದೀರಾ ಸರ್, ನಮ್ಮ ಪ್ಲಾನ್ ಅದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ. ಮತ್ತ ಈ ಕತ್ತಿನ ಬರೀಲಿ ಕತ್ತಿರೋರು ಯಾರು? ಒನ್ ಅಂಡ್ ಓನ್ಲಿ ಕೊಡುಗೈ ದಾನಪ್ಪ. ಇವ ಒಂದು ಸಲ ಬರೀಲಿಕ್ಕೆ ಶುರು ಮಾಡಿದ ಅಂದ್ರ ಮಿಸ್ಟೇಕ್ ಆಗೋ ಮಾತ ಇಲ್ಲ. ಅದಕ್ಕೆ ನಾನ್ ನಿಮ್ಮನ್ನೇ ಹುಡುಕಿದ್ದು. ನನ್ನ ಡಿಸಿಷನ್ ಹೇಗಿದೆ ದಾನಪ್ಪನವರೇ, ಚೆನ್ನಾಗಿದೆ ಅಲ್ವಾ? ಅದರಾಗು ಈ ಹೆಂಗಸರಿಗೆ ಮನಿ ಹಾಳು ಮಾಡೋ ಕೆಲಸನ ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸ್ ಕೊಟ್ಟು ಹೇಳಬೇಕಾಗಿಲ್ಲ. ಅದು ಹುಟ್ಟತಾ ನಿಮ್ ಜೊತಿನ ಬಂದಿರ್ತೈತಿ. ನೀವಂತೂ ಅದಕ್ಕೆ ಕರೆಕ್ಟ್ ಸೂಟ್ ಆಗ್ತೀರಿ ನೋಡ್ರಿ. ದಾನಪ್ಪನವರೇ, ಈ ತರ ಎಲ್ಲ ಸ್ಟೇಟ್ಮೆಂಟ್ ನನ್ ಬಗ್ಗೆ ಕೊಡಬೇಡಿ. ನಾ ಹೇಳಿದ್ದು ಎಲ್ಲಾ ಹೆಂಗಸರಿಗೂ ಅಲ್ರಿ, ನಿಮ್ಮಂತವ್ರಿಗಷ್ಟೇ. ನಾ ಹೇಳಿದ್ದು ಕರೆ ಐತಲ್ಲ. ನೀವೇನ್ ಬೇಕಾದ್ರೂ ಹೇಳಿ ಸರ್, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಿದೆ. ಸಮುದ್ರನ್ ಸಾವಿನ ವಿಷಯ ನೇತ್ರಾವತಿನ ಎಲ್ಲೋ ತಗೊಂಡ್ ಹೋಗ್ತಾ ಇದೆ, ಹೋಗ್ತಾ ಇದೆ. ಹೌದೌದು, ಹೋಗಕತ್ತೈತಿ. ಇಲ್ಲಿ ನಮ್ಮ ಅತ್ತಿ ಭಾಗೀರಥಿ ಅವ್ರಿಗೂ ನನ್ನ ನಾತಿ ನರ್ಮದಂಗು ಕಣ್ಣಾನೆ ನೀರು ಗಗನ ಚುಕ್ಕಿ ಬರ ಚುಕ್ಕಿಗತ್ತೆ ಬಳ 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 ಹರಿದು ಹೋಗಕತ್ತೈತಿ. ಅದನ್ನ ನೋಡಿ ನನ್ನ ಕಣ್ಣಾಗ ನೀರು ಬರಕತ್ತೆ ಅವ್ರಿ. ಹಾಗೆ ಆಗ್ಬೇಕು ದಾನಪ್ಪ ಅವ್ರೆ, ನೀವೆಷ್ಟು ಒಳ್ಳೆಯವರು. ದಾನ ಶೂರಕರ್ಣ ನೋಡೋದಕ್ಕೆ ಹ್ಯಾಂಡ್ಸಮ್ ಬಾಯ್, ನಿಮಗೆ ಅವರು ಹೆಂಗ್ ಕೊಡಲ್ಲ ಅಂತ ಹೇಳಿದ್ರ? ಹೌದ್ರಿ, ನೀವು ನನ್ನನ್ನ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿರಿ ನೋಡ್ರಿ. ನನ್ನನ್ನೇನಾದ್ರೂ ನನ್ನಾಕಿ ನೇತ್ರಾವತಿ ಅರ್ಥ ಮಾಡ್ಕೊಂಡಿದ್ರ ಇಷ್ಟೊತ್ತಿಗಾಗ್ಲೇ ನಮ್ಮಿಬ್ಬರಿಗೂ ಮದುವೆ ಆಗಿ ಅರ್ಧ ಡಜನ ಮಕ್ಕಳು ಹುಟ್ಟಿದ್ದು. ಏನ ಹೇಳ್ರಪ್ಪ, ಅತ್ತಿ ಅಂತ ಇದ್ರ ನಿಮ್ಮಂತ ಅತ್ತಿ ಇರ್ಬೇಕು ನೋಡ್ರಿ. ಎಲ್ಲ ದಾರಿ ಸುಗಮವಾಗ ಆಗ್ತಿರುವಾಗ ನೀವೆಲ್ಲ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನೀವಿನ್ ಮುಂದೆ ನೇತ್ರಾವತಿನ ಮದ್ವೆ ಆಗೋದಲ್ಲಿ ಕನ್ಸು ಕಾಣ್ಬೋದು. ನೆಕ್ಸ್ಟ್ ಮದ್ವೆ ಹಸೆ ಮಳೆ. ನೋಡ್ರಿ, ನಾನು ಯಾವತ್ತು ಕಿಸಿಯಾಗಿ ತಾಳಿ ಇಟ್ಕೊಂಡು ಓಡಾಡಕತ್ತಿರ್ತೀನಿ. ನೀವು ನನಗೆ ಕೈ ಕೊಡ್ಲಿಲ್ಲ ಅಂದ್ರ ನಾನು ಕೈ ತೊಳ್ಕೊಳ್ಳಕ್ಕ ರೆಡಿ. ಏನು ನಾನ್ ಕೈ ಕೊಡದ? ಚಾನ್ಸೇ ಇಲ್ಲ ದಾನಪ್ಪನವ್ರೆ. ನೇತ್ರಾವತಿ ನೇತ್ರಾವತಿ ಫ್ಯಾಮಿಲಿಗೆ ಸಮುದ್ರ ಸತ್ತಿರೋ ವಿಷಯ ಮುಗ್ಸಾಗಿದೆ. ಸಮುದ್ರ ಸತ್ತ ಮೇಲೆ ನೇತ್ರಾವತಿಗೆ ದಿಕ್ಕ್ಯಾರು? ನೀವೇ ದ ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್ ದಾನಪ್ಪ ಅವರು.
ಅಯ್ಯೋ 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 ನೀವು ಈ ಮಾತನ್ನ ನನ್ನ ಕಣ್ಣ ಎದುರಿಗೆ ನಿಂತ್ಕೊಂಡು ಹೇಳಿದ್ರಪ್ಪ ಅಂದ್ರೆ ನಿಮ್ಮ ಬಾಯಾಗ ಒಂದು ಕಿಂಟಲ್ ಸಕ್ಕರೆ ತಂದು ಸುರಿ ಬಿಡ್ತಿದ್ದೆ. ಆಹ್, ಈ ಸಂತೋಷನ ನನ್ನ ಕೈಯಿಂದ ತಡ್ಕೊಳಕ್ ಆಗಲ್ತು. ಈಗ ಅದೇ ಸಂತೋಷದಲ್ಲಿ ನಾನು ಫೋನ್ ಕಟ್ ಮಾಡ್ತೀನಿ. ನೀವು ಬಂದಿದ್ದು ನನಗಂತೂ ತುಂಬಾ ಒಳ್ಳೇದಾಯ್ತು. ಥ್ಯಾಂಕ್ ಯು.